ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ದೀಪಾವಳಿ ಶುಭಾಶಯ ಕೋರಿದ ಬಿಜೆಪಿ ಮುಖಂಡ ಎಂಆರ್ ಬಾಬು. ದೀಪಾವಳಿ ಹಬ್ಬ ಮುಗಿದ ನಂತರ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡುವ ಮೂಲಕ ಬಿಜೆಪಿ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿಯಾಗಿ ತಾಲೂಕಿನ ಮುಂಗನಹಳ್ಳಿ ಹೋಬಳಿ ಮಾದಮಂಗಲ ಗ್ರಾಮದ ನಿವಾಸಿ ಎಂಆರ್ ಬಾಬುರವರು ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ. ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಇದೇ ತಾಲೂಕಿನ ನಿವಾಸಿಯಾಗಿದ್ದು ತಾಲೂಕಿನಲ್ಲಿ ಬಿಜೆಪಿ ಪಕ್ಷವನ್ನು ಬಲಪಡಿಸಲು ಕೆಲಸ ಮಾಡುವುದಾಗಿ ಹೇಳಿದರು. ಇನ್ನು ಬಿಜೆಪಿ ಪಕ್ಷದ ಟಿಕೆಟ್ ಕೊಡುವ ವಿಚಾರದ ಬಗ್ಗೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿರುವುದಾಗಿ ಅವರು ಪ್ರಶ್ನೆಯೊಂದಕ್ಕೆ ವಿವರಿಸಿದರು. ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದುರ್ಗಾ ಮಾತೆ ಎಲ್ಲರಿಗೂ ಒಂದು ವಿದ್ಯೆ, ಒಳ್ಳೆ ಒಂದು ಹೆಲ್ತ್ ಕೊಟ್ಟು ಕಾಪಾಡಲಿ ಅಂತೇಳಿ ಹೇಳ್ತೇನೆ. ಸರ್, ಈಗ ಚಿಂತಾಮಣಿ ನಗರದಲ್ಲಿ ತಮ್ಮ ಫ್ಲೆಕ್ಸ್ಗಳು ದೀಪಾವಳಿ ಹಬ್ಬದ ಶುಭಾಶಯಗಳು ಪ್ರಾರಂಭಿಸ್ತಾ ಇದ್ದಾವೆ. ತಾವು ಒಬ್ಬ ಟಿಕೆಟ್ ಆಕಾಂಕ್ಷಿ ಅಂತ ಗೊತ್ತಾಗ್ತದೆ, ಇದ್ರ ಬಗ್ಗೆ? ಇಲ್ಲ, ಆಕಾಂಕ್ಷಿ ಅನ್ನೋಂಥ ವಿಚಾರ ಏನಿಲ್ಲ. ನಾನು ಇದೇ ಒಂದು ತಾಲೂಕಿನವನು, ಇಲ್ಲೇ ಹುಟ್ಟಿ ಬೆಳೆದಿದ್ದೀನಿ, ಬಿ ಜೆ ಪಿ ಪಕ್ಷದಲ್ಲಿದ್ದೀನಿ ಸುಮಾರು ವರ್ಷಗಳಿಂದ. ಬಟ್ ಏನಂದರೆ, ಇಲ್ಲಿ ಒಂದು ಕಾರ್ಯಕರ್ತ, ಒಂದು ಸಾಮಾನ್ಯ ಕಾರ್ಯಕರ್ತ ಆಗಿ ಸಂಘಟನೆ ಮಾಡಿ ಎಲ್ಲ ಒಂದು ಕಾರ್ಯಕರ್ತರ ಜೊತೆಯಲ್ಲಿ ಇದ್ಕೊಂಡು ಬಿ ಜೆ ಪಿನ ಬಲಪಡಿಸೋಣ ಅನ್ನೋ ಉದ್ದೇಶದಿಂದ